ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಏನಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ನಲ್ಲಿ ನಿಮಗೆ ಸಿಗಬೇಕಾ ಹಾಗಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ವಾರ ಶ್ರೀ ಶೋಭಾಕೃತ್ ನಾಮ ಸಮಸ್ತರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲಪಕ್ಷ ಇರುವಂಥದ್ದು ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕಾದರೆ ಸೂರ್ಯಾಸ್ತ ಆರು ಗಂಟೆ ಹದಿನೈದು ನಿಮಿಷಕ್ಕಾಗುತ್ತೆ ಸೂರ್ಯನ ರಾಶಿ ಕನ್ಯಾ ಆದರೆ ಚಂದನ ರಾಶಿ ಧನು ರಾಶಿಯಲ್ಲಿ ಏಳು ಗಂಟೆ ಹದಿನೆಂಟು ನಿಮಿಷ ತನಕ ಸಾಯಂಕಾಲದವರೆಗೆ ಅಂದರೆ ರಾತ್ರಿಯವರೆಗೆ ಚಂದ್ರ ಇರ್ತಾರೆ ತದನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ನವಮಿ ತಿಥಿ ಇದೆ ಹತ್ತು ಗಂಟೆ ಇಪ್ಪತ್ತ್ ಮೂರು ನಿಮಿಷ ತನಕ ಬೆಳಗ್ಗೆ ತದನಂತರ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಇನ್ನು ನಕ್ಷತ್ರ ನಕ್ಷತ್ರ ಇವತ್ತು ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಒಂದು ಗಂಟೆ ನಲವತ್ತ್ಮೂರಕ್ಕೆ ಮಧ್ಯಾಹ್ನದವರೆಗೆ ಇರುತ್ತೆ ತದನಂತರ ಉತ್ತರಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ ಇನ್ನು ಕೌಲವಕರಣ ಇದೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಬೆಳಿಗ್ಗೆ ತದನಂತರ ಕರ್ಣ ಇರುತ್ತೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದ ತನಕ ತದನಂತರ ಗರಜಕರಣ ಪ್ರಾರಂಭ ಆಗುತ್ತೆ ಶೋಭನ ಯೋಗ ಇದೆ ಆರು ಗಂಟೆ ನಲವತ್ತು ನಿಮಿಷದ ತನಕ ರಾ ಸಾಯಂಕಾಲದವರೆಗೆ ತದನಂತರ ಅತಿಗಂಡ ಯೋಗ ಪ್ರಾರಂಭ ಆಗುತ್ತೆ ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ರಾಹುಕಾಲ ಇದೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಯಮಗಂಟ ಕಾಲ ಇದೆ ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಇದೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ ಇನ್ನು ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ಒಂದು ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರು ಒತ್ತಡ ಅಧಿಕವಿದ್ದರೂ ಕೂಡ ಇವತ್ತು ಕುಟುಂಬದವರ ಬೆಂಬಲ ಸಹಕಾರ ಸಿಗುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕುಟುಂಬದ ಬೆಂಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತ್ತೆ ಆ ಕುಟುಂಬದ ಬೆಂಬಲ ಇದ್ದಾಗ ಎಂತ ಕ್ಲಿಷ್ಟಕರವಾದ ಕಷ್ಟಕರವಾದ ಸನ್ನಿವೇಶಗಳಿದ್ರೂ ಕೂಡ ಎದುರಿಸೋದಕ್ಕೆ ಒಂದು ಧೈರ್ಯ ಅನ್ನುವಂಥದ್ದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಸಿಗುವಂಥದ್ದು ಇನ್ನು ಮೋಜಿಗಾಗಿ ಹೊರಗೆ ಹೋಗುವವರಿಗೆ ಸಂತೋಷ ಮತ್ತು ಆನಂದವನ್ನ ಹಂಚಿಕೊಳ್ಳುವಂತಹ ಅವಕಾಶಗಳು ಇರುತ್ತೆ ಯಾಕಂತಂದ್ರೆ ನೀವೇನಾದ್ರೂ ಇವತ್ತು ಪಾರ್ಟಿ ಮಾಡಬೇಕು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವುದೇ ವಿಶೇಷ ಸ್ಥಳಕ್ಕೆ ಹೋಗ್ಬೇಕು ಫಿಲ್ಮ್ಗೆ ಹೋಗ್ಬೇಕು ಎಲ್ಲ ಹೋಗ್ಬೇಕು ಅಂತಂದ್ರೆ ಪರವಾಗಿಲ್ಲ ಹೋಗ್ಬೋದು ಆದರೆ ನಿಮ್ಮ ಚಟುವಟಿಕೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನಿಮ್ಮ ಕೆಲಸದ ಸ್ಥಿತಿಗತಿ ನಿಮ್ಮ ಮನೆಯ ಸ್ಥಿತಿಗತಿಯನ್ನು ನೋಡ್ಕೊಂಡು ಮಾಡಿ ತೊಂದರೆ ಇಲ್ಲ ಜೀವನದಲ್ಲಿ ಬರೀ ದುಡಿಯೋದೊಂದೇ ಒಂದೇ ಮುಖ್ಯ ಅಲ್ಲ ಜೀವನದಲ್ಲಿ ಕೆಲವೊಂದು ಸಂತೋಷದ ದಿನಗಳು ಸಂತೋಷದ ವಾತಾವರಣವೂ ಕೂಡ ಮನುಷ್ಯನಿಗೆ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡ್ಕೊಂಡು ಮಾಡುವಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ತಾಯಿಯ ದುಂದುಗಾರಿಕೆಯನ್ನು ನೋಡಿ ನೀವು ಸ್ವಲ್ಪ ಚಿಂತೆಗೊಳಗಾಗುವಂತಹ ಸಾಧ್ಯತೆಗಳಿದೆ ಏನಪ್ಪಾ ನಮ್ಮ ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ಖರ್ಚು ಮಾಡ್ತಾ ಇದ್ದಾರೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಅನ್ನುವಂತ ಭಾವನೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಆದ್ರಿಂದ ನೀವು ಅವರ ಸ್ವಲ್ಪ ಕೋಪ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅದು ವ್ಯಕ್ತಪಡಿಸ್ಬೋದು ಅಥವಾ ಮನಸ್ಸಿನಲ್ಲೇ ಇಟ್ಕೋಬಹುದು ಇನ್ನು ನಿಮಗೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಾಯಂಕಾಲದ ನಿಮಗೆ ಸಮಯ ಅನ್ನುವಂಥದ್ದು ಸಿಗುತ್ತೆ ಸಿಕ್ಕಿರುವಂತ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು ಆದರೆ ನೀವು ಈ ಸಮಯದಲ್ಲಿ ದುರುಪಯೋಗಗಳನ್ನು ಮಾಡ್ಕೊಳ್ಳುವಂಥದ್ದು ಸುಮ್ಮನೆ ವ್ಯರ್ಥ ಟೈಮ್ ಪಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಸ್ವಲ್ಪ ಕೆಲಸದ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಅಥವಾ ಹಣಕಾಸಿನ ವಿಚಾರಗಳ ಬಗ್ಗೆ ನಿಮ್ಮ ಆರ್ಥಿಕ ಮಟ್ಟದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಥಿತಿ ಹಿಡಿತದಲ್ಲಿಟ್ಕೊಂಡು ಸ್ವಲ್ಪ ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಯೋಚನೆಯನ್ನು ಮಾಡುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗತ್ತೆ ಇನ್ನು ಸಂಬಂಧಿಗಳು ಇವತ್ತು ಯಾರೋ ನಿಮ್ಮ ಮನೆಗೆ ಬರ್ಬೋದು ನೀವು ಯಾರೋ ಸಂಬಂಧಿಕರ ಮನೆಗೆ ಹೋಗ್ಬೋದು ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೋದು ಈ ರೀತಿ ಆಗಿರ್ತಕ್ಕಂತಹ ವಾತಾವರಣ ಕೆಲವೊಂದು ಜನರಿಗೆ ಸೃಷ್ಟಿ ಆಗುತ್ತೆ ಅದರಿಂದ ಸಂತೋಷ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಪತಿಪತ್ನಿಯರು ಬಹಳಷ್ಟು ಹೊಂದಾಣಿಕೆ ಇರುತ್ತೆ ಪ್ರೇಮಿಗಳು ಬಹಳ ವಿಶೇಷವಾಗಿ ಯಾವುದೋ ಒಂದು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮೇಷರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ ಆರು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ಇವತ್ತು ನೋಡಿ ಬಹಳಷ್ಟು ಮನಸ್ಸಿನಲ್ಲಿ ಆಶಾವಾದಿತನ ಅನ್ನುವಂಥದ್ದಿದೆ ಏನೋ ಒಂದು ಮಾಡಬೇಕು ಜೀವನದಲ್ಲಿ ಏನೋ ಒಂದು ಮುಂದೆ ಬರಬೇಕು ಏನೋ ಒಂದು ಸಮಸ್ಯೆಗಳಿದೆಯಪ್ಪ ಆ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಕೆಲವೊಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆ ಅದು ಒಳ್ಳೆಯದು ಯಾಕಂತಂದ್ರೆ ಯಾವತ್ತಿಗೂ ಆಶಾವಾದಿಗಳಾಗಿರಬೇಕೆ ಹೊರತು ನಿರಾಶಾವಾದಿಗಳಾಗಿರಬಾರ್ದು ಪ್ರಯತ್ನ ಅನ್ನುವಂಥದ್ದು ನಿಂತಾಗ ಜೀವನ ಅಲ್ಲಿಗೆ ನಿಮ್ಮ ನೀವು ನಿಮ್ಮ ಹೋರಾಟವು ಅಲ್ಲಿಗೆ ಕೊನೆಗೊಳ್ಳುತ್ತೆ ಯಾಕಂತಂದರೆ ಜೀವನದಲ್ಲಿ ನಿರಂತರ ಪ್ರಯತ್ನ ಅನ್ನುವಂಥದ್ದು ಬೇಕು ಪ್ರಯತ್ನ ಸಿಕ್ಕಾಗ ಫಲ ಸಿಗುತ್ತೆ ಇವತ್ತಿನ ದಿನವೂ ಕೂಡ ನೀವು ಪ್ರಯತ್ನಕ್ಕೆ ಹೇಳಿ ಹಾಗಿದೆ ಏನೋ ಒಂಥರ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿನ ಇದೆ ಮಾಡಿಕೊಳ್ಳಿ ಪ್ರಯತ್ನ ನಿರಂತರವಾಗಿ ಮುಂದುವರಿಸಿ ಖಂಡಿತ ಜೀವನದಲ್ಲಿ ಅನ್ನುವಂಥದ್ದು ಸಿಗುತ್ತೆ ಇನ್ನು ನಿಮ್ಮ ಆತ್ಮವಿಶ್ವಾಸ ಇರುತ್ತಲ್ಲ ಆ ಆತ್ಮವಿಶ್ವಾಸ ಕೂಡ ಇವತ್ತು ಹೆಚ್ಚಾಗುತ್ತೆ ಏನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಏನೋ ನಾನು ಮಾಡ್ತೀನಿ ಗೆಲ್ತೀನಿ ಇದು ಹಿಂಗಾಗುತ್ತೆ ಇದು ಡಿಲು ಬರುತ್ತೆ ಈ ಕೆಲಸ ಆಗ್ಬೋದು ಹಿಂಗೆ ಮಾಡ್ಬೋದು ನಾನು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಆದರೂ ಒಂದು ಒಂದು ಕಡೆ ಏನಿರುತ್ತೆ ಭಯ ಕೂಡ ಇದೆ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅನ್ನುವಂಥ ಭಯ ಇದೆ ಜನಗಳ ಬಗ್ಗೆ ಸ್ವಲ್ಪ ಜನಗಳು ಏನಾದರೂ ಅಡ್ಗಲ್ ಹಾಕ್ಬಿಡ್ತಾರಾ ಜನಗಳನ್ನ ತೊಂದರೆ ಮಾಡಿಬಿಡ್ತಾರಾ ಅಸೂಹೆ ಮಾಡಿಬಿಡ್ತಾರಾ ದ್ವೇಷಿಸ್ತಾರ ಅನ್ನುವಂತಹ ಭಾವನೆಗಳು ನಿಮಗೆ ಒಳಗೊಳಗೆ ಇದೆ ಅದು ತೋರ್ಪಡಿಸಕ್ಕಾಗ್ತಾ ಇಲ್ಲ ಹೇಳ್ಕೊಳಕಾಗ್ತಾ ಇಲ್ಲ ಈ ರೀತಿಯಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದನ್ನ ಸ್ವಲ್ಪ ಅಲ್ಲಿಗೆ ಬಿಡಿ ಹೋಗ್ತಾ ಇರಿ ಎಲ್ಲರೂ ನಮ್ಮವ್ರೆ ಎಲ್ಲ ಆ ದೇವ್ರಿದಾನೆ ಅಂತ ತಿಳ್ಕೊಂಡು ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತ ಒಳ್ಳೇದಾಗುತ್ತೆ ಇನ್ನು ವ್ಯಾಪಾರ ಬಲಪಡಿಸ್ಕೊಳ್ಳೋದಕ್ಕೆ ಇವತ್ತು ಯಾವುದೇ ಪ್ರಮುಖವಾಗಿರ್ತಕ್ಕಂತಹ ನಿರ್ಧಾರಗಳನ್ನ ಕೈಗೊಳ್ಳಬಹುದು ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ ಯಾವುದೇ ವ್ಯಕ್ತಿಗಳ ಭೇಟಿ ಆಗಲಿ ಅಥವಾ ಏನೇ ಒಂದು ಮೂಮೆಂಟ್ಸ್ಗಳಾಗುತ್ತೆ ನೀವು ಮಾಡುವಂಥ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಏನೋ ಒಂದು ಪ್ರಯತ್ನಗಳು ನಡೀತಾ ಇರ್ತಕ್ಕಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ನಿಮಗೆ ಗೊತ್ತಿದ್ರು ಯಾರಾದರೂ ಬೇರೆಯವರು ಸ್ವಲ್ಪ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತ ವಿಚಾರಗಳಿಗೆ ಅತಿಯಾಗಿ ಸ್ವಲ್ಪ ಅದ್ರ ಬಗ್ಗೆ ಮೂಗ್ ತೋರಿಸುವಂತಹ ಸಾಧ್ಯತೆಗಳಿದೆ ನೀವೇನೋ ಒಂದು ವ್ಯವಹಾರ ಮಾಡಿರ್ತೀರಿ ಏನೋ ಒಂದು ದುಡ್ಡು ಇಟ್ಟಿರ್ತೀರಿ ಅಥವಾ ದುಡ್ಡು ಕೊಟ್ಟಿರ್ತೀರಿ ಈ ವಿಚಾರಗಳ ಬಗ್ಗೆ ಯಾರೋ ನಿಮ್ಮ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿರ್ತಾರೆ ಪದೇ ಪದೇ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ ಇನ್ನು ಮನೆಯಲ್ಲಿ ಕೆಲವೊಂದು ಆತಂಕದ ಕ್ಷಣಗಳು ಇರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಆತಂಕ ಇರುತ್ತೆ ಹೊಂದಾಣಿಕೆಯ ಕೊರತೆಯೋ ಅಥವಾ ಮನೆಯಲ್ಲಿ ಏನೋ ಒಂದು ದುಡ್ಡು ಇಟ್ಟಿದ್ದೀನಿ ಮನೆಯಲ್ಲಿ ಯಾರು ಇಲ್ಲ ಅನ್ನುವಂಥ ಕೊರತೆಯೋ ಈ ರೀತಿಯಾದಂತಹ ಒಂದು ಆತಂಕ ನಿಮ್ಮ ಮನಸ್ಸಿನಲ್ಲಿ ಆ ಇರುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಶಕ್ತಿ ಸಾಮರ್ಥ್ಯ ಉತ್ಸಾಹ ಇವತ್ತು ಮರಳಿ ತರಲಿಕ್ಕೆ ಆನಂದಮಯವಾಗಿರ್ತಕ್ಕಂತಹ ದಿನ ಆಗುತ್ತೆ ಯಾವುದೋ ಒಂದು ಪ್ರವಾಸ ಇರುವಂತಹ ಚಿಕ್ಕದಾದ ಪ್ರವಾಸ ಇರುವಂತಹ ದಿನ ಕೂಡ ಇವತ್ತಾಗಿದೆ ವೃಷಭ ರಾಶಿ ಜನರಿಗೆ ಇವತ್ತು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವೇ ವಿಚಾರ ಮಾಡ್ಕೊಳ್ಳೋದಕ್ಕೆ ಇವತ್ತು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ ಇನ್ನು ವೃಷಭ ರಾಶಿಯವರಿಗೆ ತುಂಬಾ ಅತುಮ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಇದೆ ಪತಿ ಪತ್ನಿಯರ ಮಧ್ಯದಲ್ಲಿ ಚೆನ್ನಾಗಿದೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ ಸಮಯ ಸಿಗುತ್ತೆ ಇವತ್ತು ಸಾಯಂಕಾಲ ಮಕ್ಕಳೊಂದಿಗೆ ಮಕ್ಕಳಂತೆ ವರ್ತನೆ ಮಾಡತಕ್ಕಂಥ ಸಾಧ್ಯತೆ ಇದೆ ಖುಷಿ ಖುಷಿಯಾಗಿ ಹಂಚಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ದಾಂಪತ್ಯ ಜೀವನ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿದ್ದಾಗ ಎಷ್ಟೇ ಕಷ್ಟಗಳಿರಲಿ ನೋವುಗಳಿರಲಿ ತೊಂದರೆ ತಾಪತ್ರೆಗಳಿದ್ರು ಕೂಡ ಅದನ್ನು ಎದುರಿಸೋದಕ್ಕೆ ಸಹ ಒಂದು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಹಾಗಾಗಿ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಕೆಲಸವನ್ನು ನೀವು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಸಾಕು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಅದೃಷ್ಟದ ದಿನ ಅದೃಷ್ಟದ ಸಂಖ್ಯೆ ಯಾವುದು ಅಂತಂದ್ರೆ ವೃಷಭ ರಾಶಿ ಅವರಿಗೆ ಐದು ಇನ್ನು ಮಿಥುನ್ ರಾಶಿ ಮಿಥುನ್ ಅವರಿಗೆ ಇವತ್ತು ನೋಡಿ ಖುಷಿ ಪಡಬೇಕು ಜೀವನದಲ್ಲಿ ಆದರೆ ಆ ಖುಷಿ ಸಂತೋಷ ಮೋಜು ಮಸ್ತಿ ಅನ್ನುವಂಥದ್ದು ಒಂದು ಹಂತದಲ್ಲಿದ್ದರೆ ತೊಂದರೆ ಇಲ್ಲ ಆ ಹಂತಗಳನ್ನು ಮೀರಬಾರ್ದು ಯಾಕಂತಂದ್ರೆ ಸುಮ್ಮನೆ ಸಮಯ ಮತ್ತು ದುಡ್ಡು ಎರಡು ವ್ಯರ್ಥ ಆಗೋ ಥರ ಆಗಬಾರ್ದು ನಿಮ್ಮ ಕೆಲಸವನ್ನು ಮಾಡಿ ನೀವು ಸಮಯವನ್ನು ಉಳಿಸ್ಕೊಂಡು ಅದನ್ನು ಮೋಜನ್ನು ಮಾಡಿ ಅಥವಾ ಆಟ ಆಡಿ ಅಥವಾ ಹೊರಗಡೆ ಹೋಗಿ ಯೋಗ ಮಾಡಿ ಧ್ಯಾನ ಮಾಡಿ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡಿ ಒಂದು ಟೈಮ್ ಅನ್ನುವಂಥದ್ದು ಇರುತ್ತೆ ನಿದ್ರೆ ಊಟ ಮಾಡೋದಕ್ಕೊಂದು ಟೈಮ್ ಇದೆ ನಿದ್ರೆ ಒಂದು ಟೈಮ್ ಇದೆ ಕೆಲಸ ಒಂದು ಟೈಮ್ ಇದೆ ಆ ಆಯಾ ಟೈಮ್ನಲ್ಲಿ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ಆಗಲ್ಲ ಆರ್ಥಿಕವಾಗಿರ್ತಕ್ಕಂಥ ಯೋಜನೆಗಳು ಯಾವುದೇ ಕುಂಠಿತವೂ ಇದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟು ವಿಷಯಗಳನ್ನು ಹೇಳ್ತಾ ಇರ್ತೀವಿ ಫಾಲೋ ಮಾಡ್ತಾ ಹೋಗಿ ನೀವು ಯಾಕಂತಂದ್ರೆ ಯಾವುದೇ ಒಂದು ಬದ್ಧತೆಗೊಳಗಾಗುವಂತಹ ಮುನ್ನ ಸಾಧಕ ಬಾಧಕಗಳನ್ನ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡ್ಕೊಳ್ಳಿ ಯಾವುದೇ ಒಂದು ನಿರ್ಧಾರ ತಗೊಳೋದಕ್ಕಿಂತ ಮುಂಚೆ ಚಿಂತನೆ ಅನ್ನುವಂಥದ್ದು ಇರಲಿ ಯಾರೋ ಒಬ್ರು ಹೇಳ್ಬಿಡ್ತಾರೆ ಅಂದ್ಕೂಡ್ಲೆ ಅದು ಕಮಿಟ್ ಆಗ್ಬಿಡೋದು ಏನೋ ಒಬ್ರು ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಅಂತ ಕೂಡಲೇ ನಾವು ಮಾಡ್ಬಿಡೋದು ಈ ರೀತಿಯಾಗಿ ಇನ್ಯಾರನ್ನೂ ಫಾಲೋ ಮಾಡೋದಕ್ಕೆ ಹೋಗಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಟ ಪಾಠ ನೋಟ ಹೇಳಿ ಬಟ್ ಇದರಲ್ಲೇ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸೀರಿಯಸ್ ಆಗಿ ಏನಾದರೂ ಮಾಡ್ತಾ ಇದ್ದೀರಿ ಬಟ್ ಇನ್ನೂ ಸಾಲದು ಇನ್ನೂ ಹೆಚ್ಚಿನ ಎಫರ್ಟನ್ನು ಹಾಕಬೇಕಾಗುತ್ತೆ ಇವತ್ತು ಅಂಥ ದಿನ ಇವತ್ತಾಗಿರುತ್ತೆ ಮಕ್ಕಳು ಹೆಮ್ಮೆ ಪಡುವಂತಹ ಕೆಲಸ ಮಾಡುವಂಥ ಸಾಧ್ಯತೆಗಳು ಯಾಕಂತಂದರೆ ಅವರು ಎಜುಕೇಷನ್ನಲ್ಲಿ ಆಗಿರ್ಬೋದು ಆಟ ಪಾಠಗಳಲ್ಲಾಗಿರ್ಬೋದು ಮಕ್ಕಳು ಒಂದು ಒಳ್ಳೆಯ ಹೆಸರು ಮಾಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ಕೆಲವೊಂದು ಪ್ರೇಮಿಗಳಿಗೆ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಅಷ್ಟೊಂದು ಒಳ್ಳೆ ದಿನ ಅಲ್ಲ ಏನನ್ನಾದರೂ ಅವರಿಗೆ ಗುಪ್ತವಾದ ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಸ್ವಲ್ಪ ಸಮಯ ಹೋಗಬೇಕಾಗುತ್ತೆ ಇನ್ನು ಸಂಬಂಧಿಕರು ಸಂಬಂಧವನ್ನ ಸುಧಾರಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ದಿನ ಹಾಳು ಮಾಡ್ಕೊಳ್ಳೋದಕ್ಕೂ ಇದೆ ಹಾಗಾಗಿ ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತಲೂ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ಸಂಬಂಧಗಳು ಅನ್ನುವಂಥದ್ದು ಬಹಳ ದಿನಗಳ ಒಳಗೆ ಇರುತ್ತೆ ಯಾಕಂತಂದರೆ ಅನೇಕ ಕಷ್ಟಗಳು ನೋವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದಿರಿ ಸಂಬಂಧಿಕರ ವಿಚಾರದಲ್ಲಿಯೂ ಕೂಡ ಬಹಳಷ್ಟು ನೀವು ಕಷ್ಟವನ್ನು ಅನುಭವಿಸಿದಿರಿ ಆದರೆ ಕ್ಷಮೆ ಅನ್ನುವಂಥದ್ದು ಇದೆಯಲ್ಲ ಅದು ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡದು ಹಾಗಾಗಿ ಕೆಲವು ಜನರನ್ನ ಕ್ಷಮೆ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಅಹ್ ಮತ್ತೆ ಸುದೀರ್ಘವಾದ ಸಮಯದ ನಂತರ ನಿಮ್ಮ ಜೀವನದ ಸಂಗಾತಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಬಾಂಧವ್ಯ ಅನ್ನುವಂಥದ್ದು ಪ್ರೀತಿ ವಿಸ್ವಾಸನ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಬಹಳಷ್ಟು ಸಂತೋಷವನ್ನ ತಂದುಕೊಡುತ್ತೆ ಸ್ನೇಹಿತರೊಂದಿಗೆ ಇವತ್ತು ಹಾಸ್ಯ ಮಾಡ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಮಿತಿ ಇರಲಿ ಮಿತಿ ಮೀರಿ ಏನೋ ನನ್ನ ಮಾತು ಕೇಳ್ತಾರೆ ಅಂತ ತಿಳ್ಕೊಂಡು ಮಿತಿ ಮೀರಿ ಹೋದರೆ ಒಂದೊಂದು ಸರಿ ಪೇಚಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದು ಹಾಗಾಗಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ಹಾಸ್ಯ ಪ್ರಜ್ಞೆಯನ್ನು ರೂಢಿಸ್ಕೊಳ್ಳಿ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ ನಾಲ್ಕು ಇನ್ನು ಕಟಕ ರಾಶಿ ಕಟಕ ರಾಶಿಯವ್ರ ಬಗ್ಗೆ ಇವತ್ತು ನೋಡಿ ಕಟಕ ರಾಶಿಯವರು ಒಂದು ಭರವಸೆ ಇರುತ್ತೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಒಂದು ಭರವಸೆ ಒಂದು ಸಮೃದ್ಧವಾದ ಸೂಕ್ಷ್ಮ ಪರಿಮಳಯುಕ್ತವಾಗಿರತಕ್ಕಂತಹ ಒಂದು ಏನೋ ಒಂಥರ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹೊಸ ಚುಲುಮೆ ಅರಳುವಂತಹ ಸಾಧ್ಯತೆಗಳು ಇವತ್ತು ಕಟಕ ರಾಶಿಯವರು ಕಂಡು ಬರುತ್ತೆ ಯಾವುದೇ ಸಮಯದಲ್ಲಿ ಹಣದ ಅಗತ್ಯ ಇರುತ್ತೆ ಆದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಆಲೋಚನೆ ಮಾಡಿ ಇವತ್ತು ಹಣದ ಅವಶ್ಯಕತೆನೂ ನಿಮಗಿರುತ್ತೆ ಹಾಗಾದ ಮಾತ್ರಕ್ಕೆ ಆ ಅವಶ್ಯಕತೆ ಇದೆ ಮಾತ್ರ ನಿಮ್ಮ ಹತ್ರ ಇರುವಂತ ಎಲ್ಲ ಹಣ ಖರ್ಚು ಮಾಡ್ಬಿಡೋದಲ್ಲ ಸ್ವಲ್ಪ ಇತಿಮಿತಿಯಲ್ಲಿ ಇಟ್ಕೊಳ್ಳಿ ಅಥವಾ ನನ್ನ ಕಡೆ ಇಷ್ಟು ದುಡ್ಡಿದೆ ಅದಕ್ಕಿಂತ ಡಬಲ್ ನಾನು ಏನೋ ಒಂದು ಮಾಡ್ಬಿಡ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಸಿಗೆ ಇದ್ದಷ್ಟು ಚಾಚಬೇಕಂತೆ ನಿಮ್ಮಲ್ಲಿ ಇರುವಂತಹ ದುಡ್ಡಿನಲ್ಲೇನೆ ನೀವು ಪ್ರಯತ್ನ ಮಾಡ್ಕೊಳ್ಳಿ ಜೊತೆಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಉಳಿಸ್ಕೊಂಡ್ರೆ ಅದು ನಿಮ್ಮ ಆಪತ್ಕಾಲಕ್ಕೆ ನಿಮ್ಮ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು ನೀವು ಈವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಕಲಿಬೇಕಾಗಿರುವಂಥದ್ದು ಏನು ನಿಮ್ಮ ವಿಚಿತ್ರವಾಗಿರ್ತಕ್ಕಂಥ ವರ್ತನೆ ಕೆಲವೊಂದು ಜನರಿಗೆ ಏನಾಗುತ್ತೆ ಸ್ವಲ್ಪ ಇರುಸು ಆಗುತ್ತೆ ಸ್ನೇಹಿತರಿಗೋ ಪ್ರೇಮಿಗಳಿಗೋ ಸಂಗಾತಿಗೋ ನೆರೆಹೊರೆಯವ್ರಿಗೋ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೋ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಅವ್ರು ಬೇಸರ ಮಾಡ್ಕೋಬೋದು ಮುನಿಸ್ಕೋಬೋದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ನಿಮ್ಮ ವರ್ತನೆಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳುವಂತ ಪ್ರಯತ್ನವನ್ನ ನೀವು ಇಲ್ಲಿ ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂದ್ರೆ ಮಿತವಾಗಿ ಮಾತಾಡಿ ಹಿತವಾಗಿ ಮಾತಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕು ಸ್ವಲ್ಪ ಒಂಟಿತನ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂಟಿತನ ಇದೆಯಲ್ಲಪ್ಪ ನಾನು ಒಬ್ಬನೇ ಇದ್ದೀನಲ್ಲಪ್ಪ ಅನ್ನುವಂಥ ಫೀಲಿಂಗ್ಸ್ ಕೆಲವೊಂದು ಜನರಿಗೆ ಸ್ವಲ್ಪ ಅನಿಸುತ್ತೆ ಆ ಥರ ಭಾವನೆಗಳು ಅನಿಸುವಂಥ ಸಾಧ್ಯತೆ ಇದೆ ಮತ್ತು ಇವತ್ತು ಸಾಯಂಕಾಲ ಯಾವುದೋ ಒಂದು ವ್ಯಾಕಿಂಗ್ ಮಾಡಿ ವಾಕಿಂಗ್ ಮಾಡೋದು ಯೋಗ ಮಾಡೋದು ಧ್ಯಾನ ಮಾಡೋದು ಎಲ್ಲೋ ಪಾರ್ಕಿಗೆ ಹೋಗೋದು ಜಿಮ್ಮಿಗೆ ಹೋಗೋದು ಸಿನಿಮಾ ನೋಡೋದು ನಾಟಕ ನೋಡೋದು ಅಥವಾ ಪೇ ಈ ಮೊಬೈಲ್ನಲ್ಲಿ ಸ್ವಲ್ಪ ಯಾವುದೋ ಒಂದು ವೆಬ್ ಸೀರೀಸ್ ನೋಡೋದು ಈ ರೀತಿಯಾಗಿ ಸ್ವಲ್ಪ ಫಿಲ್ಮ್ ನೋಡ್ಕೊಳ್ಳುವಂಥ ಸಾಧ್ಯತೆ ಇದೆ ಇದರಿಂದ ಟೈಮ್ ಪಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಟೈಮ್ ಪಾಸ್ ಮಾಡ್ಕೊಳ್ಳಿ ಬಟ್ ನಿಮ್ಮ ಕೆಲಸ ಅಗತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಮಾಡಿದ್ರೆ ಏನೂ ತೊಂದರೆ ಇಲ್ಲ ಒಂದು ಒಳ್ಳೆಯ ಅವಕಾಶಗಳು ಒಳ್ಳೆಯ ಒಂದು ವಿಚಾರಗಳು ಇವತ್ತು ಕಟಕ ರಾಶಿಯವ್ರ ತಲೆಯಲ್ಲಿ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆಯದನ್ನೇ ಮಾಡಿ ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುವಂಥ ಸಾಧ್ಯತೆ ಇದೆ ಘಟಕ ಅವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನುವಂಥದ್ದನ್ನ ಕಾಮೆಂಟ್ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಆಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಬನ್ನಿ ರಾಶಿಯವರ ಫಲ ಹೇಗಿದೆ ರಾಶಿಯವರು ಇವತ್ತು ನೋಡಿ ಅತ್ಯಂತ ಅನಿರೀಕ್ಷಿತವಾಗಿರ್ತಕ್ಕಂತಹ ಮೂಲಗಳಿಂದ ಕೆಲವೊಂದು ಸಾಧ್ಯತೆಗಳನ್ನು ಕೆಲವೊಂದು ಕೆಲಸಗಳನ್ನಾಗ್ಬೋದು ಕೆಲವೊಂದು ನಿರೀಕ್ಷೆಗಳನ್ನಾಗಿರ್ಬೋದು ಕೆಲವೊಂದು ವಿಚಾರಗಳನ್ನಾಗಿರ್ಬೋದು ಸಿಹಿ ಸುದ್ದಿಗಳಾಗಿರ್ಬೋದು ಹೊಂದುವಂತಹ ಸಾಧ್ಯತೆಗಳು ಅನಿರೀಕ್ಷಿತವಾಗಿರ್ತಕ್ಕಂತಹ ಮೂಲಗಳಿಂದ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಮನರಂಜನೆ ಅಥವಾ ಕ್ರೀಡಾ ಚಟುವಟಿಕೆಗಳು ಇವತ್ತು ಹೊರಾಂಗಣದ ಕಾರ್ಯಕ್ರಮಗಳನ್ನು ಒಳಗೊಂಡಿರ್ತವೆ ಅಂದ್ರೆ ಇವತ್ತು ಜಾಸ್ತಿ ಹೊತ್ತು ಹೊರಗಡೆ ಇರುವಂಥದ್ದು ಮನೆಯಿಂದ ಆಚೆ ಇರುವಂತಹ ಸಾಧ್ಯತೆಗಳು ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳು ಮನರಂಜನೆಯ ಕ್ಷಣಗಳು ಈ ರೀತಿಯಾಗಿ ಅನುಭವಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಇರುತ್ತೆ ಒಂದ್ ವೇಳೆ ಒತ್ತಡ ಇದ್ರೆ ನಿಮ್ಮ ಸಂಬಂಧಿಕರು ಅಥವಾ ಆತ್ಮ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ತಲೆಯಲ್ಲಿರ್ತಕ್ಕಂತಹ ಆ ಒಂದು ಯೋಚನೆಯನ್ನ ಹೊರಗಡೆ ಹಾಕಿ ಈ ತರ ಹೊರಗಡೆ ಹಾಕೋದ್ರಿಂದ ಮನಸ್ಸು ನಿರಾಳ ಆಗತ್ತೆ ಮನಸ್ಸು ಮನಲ್ಲಿ ಎಲ್ಲ ನೋವುಗಳು ಹೊರಗಡೆ ಬರುತ್ತೆ ಒಂದಿಷ್ಟು ಗೈಡೆನ್ಸ್ ಸಿಗ್ತದೆ ಸಮಾಧಾನ ಸಿಗುತ್ತೆ ಮನಸ್ಸಿನಲ್ಲಿರ್ತಕ್ಕಂತಹ ಆ ದ್ವಂದ್ವಗಳಿಗೆ ಕೆಲವೊಂದು ಉತ್ತರಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗತ್ತೆ ಸಿಂಹರಾಶಿ ಅವರು ಇನ್ನು ಪ್ರೀತಿ ಪ್ರೇಮ ವಿಚಾರ ಬಂದಾಗ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಹಾಗಾಗಿ ಪ್ರೇಮಿಗಳ ಒಂದಿಷ್ಟು ಮಾಹಿತಿಗಳನ್ನು ನಾನು ತಿಳಿಸ್ಬೇಕಾಗುತ್ತೆ ಸ್ವಲ್ಪ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತದೆ ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಉಂಟು ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಶೀಘ್ರ ಕೋಪಗೊಳ್ಳುವಂತ ಮನಸ್ಥಿತಿ ನಿಮ್ದು ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಸಿಂಹರಾಶಿ ಅವರಿಗೆ ತಾಳ್ಮೆ ಅನ್ನುವಂಥದ್ದು ಆಯುಧ ಆಗಬೇಕು ಶಕ್ತಿ ಆಗಬೇಕು ಅದು ನಿಮ್ದು ಆ ಆ ಒಂದು ಸಿಟ್ಟೆ ನಿಮಗೆ ಶತ್ರು ಆಗಿ ಪರಿವರ್ತನೆ ಆಗಬಾರದು ಹಾಗಾಗಿ ಕೋಪದ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳುವಂತ ಪ್ರಯತ್ನವನ್ನ ಸಿಂಹರಾಶಿಯವರು ಮಾಡಬೇಕಾಗತ್ತೆ ಕೋಪವನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿಕೊಳ್ಳುವಂತಹ ಒಂದು ದಿನ ಆಗಿದೆ ಸುಮ್ಮನೆ ಹೊರಗಡೆ ಯಾವುದೋ ಫಾಸ್ಟ್ ಫುಡ್ ತಿನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ನಾಲಿಗೆಗೆ ಅಷ್ಟೇ ರುಚಿ ಇರುತ್ತೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮನೆಯಲ್ಲೇ ಊಟ ಮಾಡಿ ಶುಚಿಯಾದ ಊಟವನ್ನ ರುಚಿಯಾಗಿ ಅದನ್ನ ನೀವು ಊಟ ಮಾಡ್ಕೋಬೇಕು ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ಹೆಚ್ಚಿನ ಗಮನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಮಾತುಗಳನ್ನ ಸರಿಯಾಗಿ ಮಾತಾಡಿ ಯಾರಿಗೋ ಏನೋ ಮಾತಾಡಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಮಾತಾಡಿ ಮತ್ತು ನೀವು ಕೇಳಿಸ್ಕೊಳ್ಳಿ ಮೊದಲು ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಆಮೇಲೆ ನೀವು ರಿಪ್ಲೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿ ನಿಮ್ಮ ಮಾತುಗಾರಿಕೆ ಮೂಡಿ ಬರುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂಥದ್ದು ಇವತ್ತು ಇದನ್ನ ನಿಮ್ಮ ಗಮನಕ್ಕಿರಲಿ ಬಹಳ ಯೂಸ್ಫುಲ್ ಆದಂಥ ವಿಚಾರಗಳು ಇನ್ನು ನಿಮ್ಮ ಆಲೋಚನೆಗಳು ಸುಲಭವಾಗಿ ಗೆಲ್ಲುವಂತಹ ಸಾಧ್ಯತೆಗಳು ಈ ರೀತಿಯಾಗಿ ಆದರೆ ಖಂಡಿತ ಗೆಲ್ತೀರಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ ಐದು ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರು ನೋಡಿ ಇವತ್ತು ಕನ್ಯಾ ರಾಶಿಯವರಿಗೆ ಮಾನಸಿಕವಾಗಿ ಸ್ಪಷ್ಟತೆಯನ್ನ ನಿರ್ವಹಿಸಲಿಕ್ಕೆ ಬಹಳಷ್ಟು ಗೊಂದಲ ಮತ್ತು ಹತಾಶೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅದನ್ನ ತಪ್ಪಿಸ್ಕೋಬೇಕಾಗುತ್ತೆ ಯಾಕಂತಂದ್ರೆ ನಿಮ್ಮಿಂದ ಏನು ಬಯಸುತ್ತಾರೆ ಜನ ನಿಮ್ಮ ಸಂಗಾತಿ ಏನು ಬಯಸ್ತಾರೆ ನೀವು ನಿಮ್ಮ ಜವಾಬ್ದಾರಿ ಏನು ನೀವು ಏನ್ ಮಾಡಬೇಕು ಏನ್ ಮಾಡಿದ್ರೆ ಸರಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಯಾಕಂತಂದ್ರೆ ಬಹಳ ಗೊಂದಲಗಳಿದೆ ಮನಸ್ಸಿನಲ್ಲಿ ಕೆಲವೊಂದು ಯೋಚನೆಗಳಿದೆ ಏನಪ್ಪಾ ನನ್ನನ್ನು ಯಾರು ಅರ್ಥನೆ ಮಾಡ್ಕೊಳ್ಳಲ್ವೇನೋ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ತುಂಬಾ ಖರ್ಚು ಖರ್ಚು ಜಾಸ್ತಿ ಆಗ್ತಾ ಇದೆ ತುಂಬಾ ಉದಾರಿತನ ಜಾಸ್ತಿ ಆಗ್ತಾ ಇದೆ ದುರುಪಯೋಗ ಆಗ್ಬೋದು ನಿಮ್ಮ ಒಂದು ಉಪಯೋಗವನ್ನ ತೆಗೆದುಕೊಂಡು ದುರುದ್ದೇಶಗಳನ್ನ ಇಟ್ಕೊಳ್ಳುವಂತಹ ಜನಗಳಿರ್ಬೋದು ಇದೆಲ್ಲದರ ಎಲ್ಲದರ ನೀವು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಹೆಜ್ಜೆ ಇಡುವಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ ಇದ್ರ ಬಗ್ಗೆ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತದ್ದು ಇದು ಇದು ಬಹಳ ಇಟ್ಕೋಬೇಕಾಗುತ್ತೆ ಇನ್ನು ಕುಟುಂಬ ಸದಸ್ಯರ ಅಗತ್ಯತೆಗಳಿಗೆ ಬಹಳ ಆದ್ಯತೆಯನ್ನು ನೀಡಬೇಕು ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಸಾಮಾಜಿಕ ಜೀವನದಲ್ಲಿ ಕೆಲಸ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯ ಸಾಮಾಜಿಕ ಕೆಲಸ ಕಾರ್ಯದ ಜೊತೆಯಲ್ಲಿ ಕುಟುಂಬದ ಬೇಕು ಬೇಡಗಳ ಬಗ್ಗೆ ಅಗತ್ಯತೆಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡೋದ್ರಿಂದ ನಿಮಗೆ ಬಹಳ ಲಾಭಗಳು ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ ನೀವು ಅವರ ಸಲುವಾಗಿ ಕಾಳಜಿ ತೆಗೆದುಕೊಳ್ಳ ಕೊಳದೇ ಇದ್ರೆ ಏನಾಗುತ್ತೆ ಮನೆತನದ ಕೆಲವೊಂದು ಸಂತೋಷ ಹಾಳಾಗುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಮನೆಯ ಮಂತ್ರಾಲಯ ಯಾಕಂತಂದರೆ ಮನೆ ದೇವಾಲಯ ಇದ್ದ ಹಾಗೆ ಅಲ್ಲೇ ನಮ್ಮ ಜೀವನದ ಎಷ್ಟೋ ಆಯಸ್ಸನ್ನ ನಾವು ಕಳೀತೀವಿ ಅಲ್ಲಿ ಯಾವ ರೀತಿ ನಾವು ಹೊಂದಾಣಿಕೆಯಾಗಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ ಹಾಗಾಗಿ ಪತ್ನಿಯರ ಮಧ್ಯದಲ್ಲಿ ಮನೆಯಲ್ಲಿರುವಂಥ ಸದಸ್ಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಮುಖ್ಯ ಯಾಕಂತಂದ್ರೆ ಮನೆ ಶಾಂತಿ ಇದ್ದಾಗ ಮನಸ್ಸು ಸಹಜವಾಗಿ ಶಾಂತವಾಗಿರುತ್ತೆ ಹೊರಗಡೆ ಇರುವಂಥ ಎಂಥ ಸಮಸ್ಯೆಗಳಿದ್ರು ಎದುರಿಸೋದಕ್ಕೆ ಮಾನಸಿಕವಾಗಿ ಧೈರ್ಯ ಬರುತ್ತೆ ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಇಲ್ಲಿ ಆ ಕನ್ಯಾ ರಾಶಿಯವ್ರು ಇನ್ನು ಈ ರೀತಿ ಮಾಡೋದ್ರಿಂದ ಬಹಳ ಸಂತೋಷ ತುಂಬಿರುತ್ತೆ ಖುಷಿ ತುಂಬಿರುತ್ತೆ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ವಂತದ್ದನ್ನ ನೀವು ಕಲಿಬೇಕಾಗತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಮನಸ್ಸು ಕೆಲವೊಂದು ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡ್ಬಿಟ್ನೇನು ಅನ್ನುವಂಥ ಭಾವನೆಗಳು ಮುಂದೊಂದಿನ ಬರುತ್ತೆ ಆ ಥರ ಆಗಬಾರ್ದು ಇರುವಂತಹ ಸಮಯ ಅದ್ಭುತ ಸಮಯ ಇದು ಇದನ್ನ ಈ ಸಮಯವನ್ನ ನೀವು ಉಪಯೋಗ ಮಾಡ್ಕೊಳ್ವಂತ ಪ್ರಯತ್ನ ಮಾಡಿ ಈ ಥರ ಮಾಡೋದ್ರಿಂದ ಜೀವನದಲ್ಲಿ ಬಹಳಷ್ಟು ನಾವು ಕಳ್ಕೊಳ್ಳೋದ್ಕಿಂತ ಪಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಈ ವಿಡಿಯೋದಿಂದ ಕಲಿಬೇಕಾಗಿರುವಂಥ ಬಹುಮುಖ್ಯ ವಿಚಾರ ಅಂತ ಹೇಳ್ಬೋದು ಇನ್ನು ನಿಮ್ಮ ಸಂತೋಷಗಳನ್ನ ನಿಮ್ಮ ಜೀವನ ಸಂಗಾತಿ ಇವತ್ತು ಬಹಳಷ್ಟು ಅರ್ಥ ಮಾಡ್ಕೊಳ್ತಾರೆ ಹೊಂದಾಣಿಕೆ ಇದೆ ತುಂಬಾ ಪ್ರೀತಿ ವಿಶ್ವಾಸ ಇದೆ ಒಳ್ಳೆ ಭೋಜನ ಇದೆ ರುಚಿಯಾದ ಭೋಜನ ಇವತ್ತು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಬಹಳ ಆನಂದದಿಂದ ಇರುವಂತಹ ಒಂದು ದಿನ ಕನ್ಯಾ ರಾಶಿಯವರಿಗೆ ಆಗಿರುವಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಇನ್ನು ತುಲಾರಾಶಿಯವರು ನೋಡಿ ತುಲಾ ರಾಶಿಯವ್ರಿಗೆ ಇವತ್ತು ನೀವು ವಿಪರೀತವಾಗಿ ಖರ್ಚು ಮಾಡುವುದನ್ನ ನಿಲ್ಲಿಸಿದಾಗ ಮಾತ್ರ ನಿಮ್ಮ ಹಣ ನಿಮ್ಮ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಸಮಸ್ಯೆಗಳನ್ನ ದೂರ ಆಗುತ್ತೆ ಯಾಕಂದ್ರೆ ಏನ್ ಖರ್ಚು ಆಗ್ತಾ ಇದೆ ವಿಪರೀತವಾಗಿ ಖರ್ಚು ಆಗ್ತಾ ಇದೆ ದುಡ್ಡು ಅನ್ನುವಂಥದ್ದು ನೀರಿನಂತೆ ಹರಿದು ಹೋಗ್ತಾ ಇದೆ ಎಷ್ಟು ದುಡಿದಾ ಇದ್ದೀರಿ ಬರೀ ಖರ್ಚು 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 ಅದೆಷ್ಟೋ ಜನರಿಗೆ ಇಬ್ಬರ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ ಅಹ್ ನಿಜಾನ ಸುಳ್ಳ ಅನ್ನೋದು ಯಾಕಂತಂದ್ರೆ ಬರ್ತಾ ಇದೆ ದುಡ್ಡು ದುಡಿತಾ ಇದ್ರಿ ಸುಮ್ನೆ ಕೊಡುವಂತ ವ್ಯಕ್ತಿಗಳಲ್ಲ ಬಹಳ ಕಷ್ಟ ಪಡ್ತಾ ಇದ್ರಿ ದುಡಿತಾ ಇದ್ರಿ ಬಟ್ ದುಡಿದಿದ್ದು ಯಾವ್ದು ಕೈಗತ್ತಾ ಇಲ್ವೇ ಇದರಿಂದ ಮಾನಸಿಕವಾಗಿ ಬಹಳ ಬೇಸರ ಆಗುತ್ತೆ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಏನಿದೆ ಬಿಡು ಅನ್ನುವಂತಹ ಹತಾಶೆಯಾದ ಭಾವನೆಗಳು ನಿಮ್ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ ಇಂದಿನ ಮನರಂಜನೆ ಕ್ರೀಡಾ ಚಟುವಟಿಕೆಗಳು ಹೊರಾಂಗಣ ಕಾರ್ಯಕ್ರಮಗಳು ಇರ್ತವೆ ಅಂದ್ರೆ ಹೊರಗಡೆ ಹೋಗ್ಬೋದು ಸ್ವಲ್ಪ ಎಲ್ಲ ಒಂದ್ ಕಡೆ ಬೇಸರಾಗಿ ಹೊರಗಡೆ ಅಲದಾಡುವಂತಹ ಸಾಧ್ಯತೆಗಳು ಇವತ್ತು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಆದ್ರೆ ಆ ಯಾಕಂತ ಮನ್ಸಿಗೆಲ್ಲೋ ಬೇಸರ ಆಗಿರುತ್ತೆ ಈ ಕಾರಣದಿಂದಾಗಿ ಹೊರಗಡೆ ಅಲದಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿದೆ ತುಲಾರಾಶಿಯವರಿಗೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ನಿಮ್ಮಲ್ಲಿರಲಿ ನಿಮ್ಮದೇ ಆದಂತಹ ಒಂದು ಸಮಯ ಬಂದಾಗ ಖಂಡಿತ ನೀವು ಜೀವನದಲ್ಲಿ ಗೆದ್ದೇ ಗೆಲ್ತೀರಿ ಸೋಲು ಗೆಲುವಿನ ಮೆಟ್ಟಿಲಾಗಿರುತ್ತೆ ಹೊರತು ಖಂಡಿತವಾಗ್ಲೂ ಜೀವನದಲ್ಲಿ ಗೆಲ್ಲೋದಕ್ಕೆ ಒಂದು ದಿನ ಇದ್ದೇ ಇರುತ್ತೆ ಇನ್ನು ನೀವು ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು ಇವತ್ತು ಬಹಳಷ್ಟು ಜೀವನ ಪಾಠ ಕಲಿಸುತ್ತೆ ಆ ಹಣಕಾಸಿನ ವಿಚಾರದಿಂದಿರಲಿ ಆರೋಗ್ಯ ವಿಚಾರದಿಂದ ಇರಲಿ ಜನಗಳ ಇರಲಿ ಯಾವುದೇ ಒಂದು ವಿಚಾರಗಳ ಬಗ್ಗೆ ಬಹಳಷ್ಟು ಇವತ್ತು ಅರ್ಥ ಮಾಡಿಕೊಳ್ಳುವಂತಹ ದಿನ ಆಗಿರುತ್ತೆ ಇನ್ನು ನಿಮ್ಮ ಜ್ಞಾನವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿ ಇಟ್ಟು ಮಾರುವಂತಹ ವಸ್ತು ಅಲ್ಲ ಅದು ನಾವು ಅನುಭವಿಸಿದ ಮೇಲೆ ನಮಗೆ ಜೀವನದಲ್ಲಿ ಆಗುವಂತ ಅನುಭವ ಇದೆಯಲ್ಲ ಅದೇ ಬಹಳಷ್ಟು ದೊಡ್ಡ ಜ್ಞಾನವನ್ನ ತಂದು ಕೊಡುತ್ತೆ ಮನುಷ್ಯನಿಗೆ ಹಾಗಾಗಿ ಆ ಇವತ್ತು ಅನುಭವಗಳನ್ನ ಹೊಂದುವಂತಹ ದಿನ ತುಲಾರಾಶಿಯವರಿಗೆ ಆಗಿರುವಂತದ್ದು ಈ ವಿಡಿಯೋದಿಂದ ನೀವು ಬಹುಮುಖ್ಯವಾದ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅಂತ ಹೇಳ್ಕೊತೀನಿ ಇನ್ನು ನೀವು ಮನಸ್ಸು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಇನ್ನು ನೀವು ಕೆಲವೊಂದು ಜ ಸಂದರ್ಭದಲ್ಲಿ ಉದ್ಯಾನವನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಸಾಕಾಗೋಗಿದೆ ಈ ತರದ ಭಾವನೆಗಳು ಬಹಳ ಜನರಿಗೆ ಕಂಡು ಬರುತ್ತೆ ಅದೇ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನು ಅಪರಿಚಿತ ವ್ಯಕ್ತಿಗಳೊಂದಿಗೆ ನಿಮ್ಮ ಕೆಲವೊಂದು ವಿವಾದವಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಹೊಸ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಹುಷಾರಿಯಿಂದ ಇರಬೇಕಾಗುತ್ತೆ ಇನ್ನು ನಿಮ್ಮ ಸಂಗಾತಿಯ ವರ್ತನೆ ಇವತ್ತು ವೃತ್ತಿಪರ ಸಂಬಂಧಗಳಿಗೆ ತೊಂದರೆ ಉಂಟು ಮಾಡಬಹುದೇನೋ ಅನ್ನುವಂತಹ ಆತಂಕ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುತ್ತೆ ಬೇಸರ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನು ವೈಯಕ್ತಿಕ ಹಣದ ಕಾರಣದಿಂದಾಗಿ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಆರೋಗ್ಯವನ್ನ ಉಳಿಸ್ಕೊಳ್ವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಬೇಕಾಗತ್ತೆ ಆ ಯಾಕಂತಂದ್ರೆ ನಾವು ಆರೋಗ್ಯವನ್ನ ಕಳ್ಕೊಂಡು ಹಣ ಗಳಿಸ್ತೀವಿ ಆ ಹಣನ ಅನಾರೋಗ್ಯಕ್ಕೆ ಖರ್ಚು ಮಾಡ್ಬಿಡ್ತೀವಿ ಈ ತರ ದೌರ್ಭಾಗ್ಯಗಳು ಇರ್ತವೆ ಹಾಗಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಸಾಯಂಕಾಲ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಆರು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ ಇವತ್ತು ಏನಾಗುತ್ತೆ ಕೆಲವೊಂದು ಜ್ಞಾನಗಳ ದಿನ ಅಂತ ಹೇಳ್ಬೋದು ವಿಚಾರವಾದಿಗಳ ದಿನ ಯಾಕಂತಂದ್ರೆ ನಿಮ್ಮಲ್ಲಿ ಕೆಲವೊಂದು ಸಾಧಕ ಬಾಧಕಗಳ ಬಗ್ಗೆ ಜೀವನದ ಬಗ್ಗೆ ಭವಿಷ್ಯತ್ತಿನ ಬಗ್ಗೆ ಕೆಲಸದ ಬಗ್ಗೆ ಮನೆಯಲ್ಲಿ ಜನಗಳ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ದಿನ ಸಾಮಾನ್ಯ ದಿನದಕ್ಕಿಂತಲೂ ದಿನಾಲು ಹೇಗಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಜುಕೇಟೆಡ್ ಮಾಡುವಂತಹ ದಿನ ಇವತ್ತು ಅನುಭವದ ದಿನ ತಿಳ್ಕೊಳ್ಳುವಂತಹ ದಿನ ಇವತ್ತು ಖಂಡಿತ ಆಗುತ್ತೆ ಆದರೆ ನೀವು ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನ ನೀವು ಖಂಡಿತ ಮಾಡಿದ್ರೆ ಯಶಸ್ಸು ಸಿಗುತ್ತೆ ತಾಳ್ಮೆಯಿಂದ ಇರೋದಕ್ಕೂ ಕೂಡ ಇವತ್ತು ಬಹಳ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ವಿರುದ್ಧ ಲಿಂಗದ ವ್ಯಕ್ತಿಗಳು ನೀವು ಪುರುಷರಾಗಿದ್ದರೆ ಸ್ತ್ರೀಯರು ಸ್ತ್ರೀಯರಾಗಿದ್ರೆ ಪುರುಷರು ಇಂಥ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ವ್ಯಾಪಾರ ವಹಿವಾಟು ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಿಸಿರತಕ್ಕಂತಹ ಚಟುವಟಿಕೆಗಳು ನಡೆಯಬಹುದು ಅದರಿಂದ ಲಾಭವೂ ಆಗಬಹುದು ಯೋಜನೆಗಳು ಯೋಜನೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಮಕ್ಕಳು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸಲಿಕ್ಕೆ ವಿಫಲವಾಗುವಂಥದ್ದು ಇದರಿಂದ ಏನಾಗುತ್ತೆ ನಿಮಗೆ ನಿರಾಶೆ ಉಂಟಾಗುತ್ತೆ ಏನಪ್ಪಾ ನಾನೇನೋ ಒಂದು ಅಂದುಕೊಂಡಿದ್ದೆ ಅಂದುಕೊಂಡಂಗೆ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳಿದೆ ಆದ್ರೆ ತಾಳ್ಮೆಯಿಂದ ಅವರಿಗೆ ಇನ್ನೂ ನೀವು ತಿಳಿ ಹೇಳುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಇನ್ನು ಅವರಿಗೆ ಪ್ರೋತ್ಸಾಹಿಸಬೇಕಾಗತ್ತೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬುದ್ಧಿಯನ್ನ ನೀವು ತುಂಬುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಇನ್ನು ಪ್ರಿಯತಮಿಗೆ ನಿಮ್ಮ ಅಸಡ್ಡೆಯ ಆ ನಡವಳಿಕೆ ಸ್ವಲ್ಪ ಮನಸ್ಸಿಗೆ ಒತ್ತಡದ ಕ್ಷಣಗಳನ್ನು ತರಬಹುದು ಏನೋ ನೀವು ಬಾಯಿಗೆ ಬಂದಿದೆ ಅಂತ ಹೇಳ್ಬಿಡ್ಬೋದು ಅಥವಾ ಆಕಸ್ಮಿಕವಾಗಿ ಹೇಳ್ಬಿಡ್ಬೋದು ನಿಮ್ಮ ವರ್ತನೆ ಆಗಲಿ ನಿಮ್ಮ ಮಾತಾಗಲಿ ಈ ರೀತಿ ಸ್ವಲ್ಪ ಅವರಿಗೆ ಸ್ವಲ್ಪ ಬೇಸರವನ್ನು ಉಂಟು ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು ಪ್ರೇಮಿಗಳಾಗ್ಲಿ ಅಥವಾ ಪತಿ ಪತ್ನಿಯರಾಗ್ಲಿ ಇನ್ನು ಶಾಪಿಂಗಿಗೆ ಏನಾದರೂ ಹೋಗಬೇಕು ಅಂತಂದರೆ ಮುಗಿದೋಯ್ತು ವೃಶ್ಚಿಕ ರಾಶಿಯವ್ರು ಕೇಳಬೇಕಾ ದುಡ್ಡು ಕೈಯಲ್ಲಿದ್ದರೆ ಸಾಕು ಹಿಂದೇನಾಗುತ್ತೋ ಮುಂದೇನಾಗುತ್ತೋ ಅದು ಯಾವುದು ಯೋಚನೆ ಮಾಡಲ್ಲ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಖರ್ಚು ಮಾಡಿಬಿಡ್ತೀರಿ ಕೈಯಲ್ಲಿರುವಂತಹದ್ದು ಎಲ್ಲವೂ ಖರ್ಚು ಮಾಡ್ಕೊಂಡ್ಬಿಡ್ತೀರಿ ಆ ಥರ ಮನಸ್ಥಿತಿ ನಿಮ್ಮದು ಹಾಗಾಗಿ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತುವನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ನಿಮ್ಮ ಸಂಗಾತಿ ಇದಾರಲ್ಲ ನಿಮ್ಮ ಸಂಗಾತಿ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ ಬಟ್ ಅದನ್ನು ನೀವು ಫಾಲೋ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಇನ್ನು ನಿಮ್ಮ ರಚನಾತ್ಮಕಗಳಿಗೆ ಹೊಸ ಆಯಾಮಗಳನ್ನು ನೀಡಲಿಕ್ಕೆ ಇವತ್ತು ಒಳ್ಳೆಯ ದಿನ ಏನೋ ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಇರುತ್ತೆ ಹೊಸತನ ಅನ್ನುವಂಥದ್ದು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ನಿಜವಾಗಿಯೂ ಇವತ್ತು ಅದ್ಭುತವಾಗಿರತಕ್ಕಂಥ ದಿನ ಅದರಲ್ಲೇನು ಡೌಟ್ ಇಲ್ಲ ಇವತ್ತು ತುಂಬಾ ಚೆನ್ನಾಗಿದೆ ಹಾಗಾಗಿ ಏನು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳ್ಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಧನುರ್ ರಾಶಿ ಧನುರ್ ರಾಶಿಯವರು ನೋಡಿ ನಿಮ್ಮ ಯಾವುದೇ ಹಳೆಯ ಸ್ನೇಹಿತರನ್ನ ಇಂದು ವ್ಯಾಪಾರದಲ್ಲಿ ಲಾಭವನ್ನ ಗಳಿಸಲಿಕ್ಕೆ ನಿಮಗೆ ಸಲಹೆ ನೀಡ್ತಾರೆ ನಿಮ್ಮ ಯಾವುದೇ ಸ್ನೇಹಿತರು ನಿಮ್ಮ ಹಿತೈಷಿಗಳು ನಿಮ್ಮ ಬಂಧುಗಳು ನಿಮಗೆ ಸಲಹೆಯನ್ನ ನೀಡುವಂಥದ್ದು ನಿಮಗೆ ಯಾವುದೇ ಒಂದು ಮಾರ್ಗದರ್ಶನ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಅದನ್ನ ನೀವು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಳ್ಳಿ ಸೂಕ್ಷ್ಮ ಇಟ್ಕೊಂಡು ಅದನ್ನು ನೀವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ನಿಮ್ಮ ವಿವೇಚನೆಯನ್ನು ಬಳಸಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆ ಇದೆ ಉತ್ಸಾಹಕ್ಕೇನು ಬರ ಇಲ್ಲ ಧನುರಾಶಿಯವರಿಗೆ ಬಹಳಷ್ಟು ಭಾವೋದ್ರೇಕವಾಗಿರ್ತಕ್ಕಂತಹ ಸ್ಫೋಟಕವಾಗಿರತಕ್ಕಂತಹ ಉತ್ಸಾಹವನ್ನು ನೀವು ಹೊಂದಿರ್ತೀರಿ ಯೋಗ ಮಾಡೋದು ಧ್ಯಾನ ಮಾಡೋದು ವಾಕಿಂಗ್ ಮಾಡೋದು ವ್ಯಾಯಾಮ ಮಾಡೋದು ಜುಮ್ ಮಾಡೋದು ಈ ರೀತಿ ಫಿಸಿಕಲಿ ಫಿಟ್ನೆಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ದೀರ್ಘಕಾಲದ ಅನಾರೋಗ್ಯಗಳಿದ್ರೂ ಕೂಡ ಅನಾರೋಗ್ಯಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೋಬೇಕು ಏನು ನನಗೆಲ್ಲ ಅನುಕೂಲ ಇದೆ ನನಗೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಆರೋಗ್ಯ ಇದೆ ಹಣ ಇದೆ ಅಂತ ತಿಳ್ಕೊಂಡು ಏನೇನೋ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ಬಾರ್ದು ಮಿತವಾಗಿರ್ಲಿ ಹಿತವಾಗಿರ್ಲಿ ಹಿಡಿತದಲ್ಲಿದ್ರೆ ತುಂಬಾ ಲಾಭಕಾರಕವಾಗಿರ್ತಕ್ಕಂತಹ ದಿನ ಆಗಿರ್ತಕ್ಕಂಥದ್ದು ಇವತ್ತು ಇನ್ನು ವ್ಯಾಪಾರದಲ್ಲಿ ಲಾಭ ಗಳಿಸ್ಲಿಕ್ಕೆ ಇವತ್ತು ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇನ್ನು ಖಂಡಿತವಾಗಿಯೂ ಇವತ್ತು ಹಣ ಗಳಿಸ್ಲಿಕ್ಕೆ ಅದ್ಭುತವಾಗಿದೆ ನೀವೇನು ಚಿಂತೆ ಮಾಡತಕ್ಕಂತ ಅವಶ್ಯಕತೆಗಳು ಇಲ್ಲ ಇನ್ನು ನೀವು ಬಯಸುವಂತಹ ಎಲ್ಲಾ ಗಮನಗಳನ್ನ ನೀವು ಪಡೆಯುವಂತಹ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಇವತ್ತು ತುಂಬಾ ಚೆನ್ನಾಗಿ ನೀವೇನು ಒಂದು ಅಂದುಕೊಂಡಿರ್ತೀರಿ ಅಂದುಕೊಂಡಿರ್ತಕ್ಕಂಥದನ್ನ ಪಡೆಯೋದಕ್ಕೆ ಒಳ್ಳೆಯ ದಿನ ಇರುತ್ತೆ ಮನಸ್ಸಿನಲ್ಲಿ ಅನೇಕ ವಿಷಯಗಳು ಇರುತ್ತೆ ನೀವು ಯಾವುದನ್ನ ಅನುಸರಿಸಬೇಕನ್ನುವಂತಹ ಸಮಸ್ಯೆಯನ್ನು ಹೊಂದಿರ್ತೀರಿ ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಐದಾರು ವಿಚಾರಗಳು ಏಕಕಾಲಕ್ಕೆ ಎಲ್ಲವೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಎಲ್ಲವೂ ಅದ್ಭುತವಾಗಿರುತ್ತೆ ಆದ್ರೆ ನೀವೇ ಇರುತ್ತೆ ಯಾವುದನ್ನು ಮಾಡ್ಬೇಕಪ್ಪ ಯಾಕಂತಂದ್ರೆ ಬಹಳಷ್ಟು ವಿಷಯಗಳಿದ್ದಾವೆ ನಾನು ಯಾವ್ದು ಮಾಡಿದ್ರೆ ಸರಿ ಆಗುತ್ತೆ ಮಾಡ್ಬೇಕಾ ಮಾಡ್ಬಾರ್ದಾ ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ ಈ ರೀತಿಯಾದಂತಹ ಪೇಚಿಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಪ್ರಯತ್ನ ಸ್ವಲ್ಪ ನಿಮ್ಮ ಅಸಡ್ಡೆತನ ಸ್ವಲ್ಪ ಅವರಿಗೆ ಒತ್ತಡವನ್ನ ತರಬಹುದು ಯಾವುದೋ ಒಂದು ಮಾತನ್ನ ಹೇಳಿ ಅವ್ರಿಗೆ ಬೇಸರ ಪಡಿಸ್ಬೋದು ಅಥವಾ ಅವರಿಗೆ ಒಲ್ಲದ ವಿಚಾರಗಳನ್ನ ಹೇಳ್ಬೋದು ಪ್ರೇಮಿಗಳ ಮಧ್ಯದಲ್ಲಿ ಅಥವಾ ಪತಿಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ ಯಾಕಂತಂದ್ರೆ ಮನಸ್ಸಿಗೆ ಒಮ್ಮೆ ನೋವಾಯಿತು ಅಂತಂದ್ರೆ ಅದು ಸರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ನಿಮ್ಮ ಅನೇಕ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಸಾಯಂಕಾಲ ಸಮಯ ಸಿಗುತ್ತೆ ಸಿಕ್ಕಿರುವಂತ ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಚಿಂತಿಸುವಂತಹ ಅಗತ್ಯತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಗಿ ತುಂಬ ಚೆನ್ನಾಗಿದೆ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನು ಅದೃಷ್ಟ ಸಂಖ್ಯೆ ಐದು ಯಾವತ್ತಿಗೂ ಇವರು ಈ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಬಹಳಷ್ಟು ಜ್ಞಾನವುಳ್ಳವರು ದೈವಿ ಭಕ್ತರು ನಂಬಿಕೆ ಉಳ್ಳವರು ಇವತ್ತು ಧಾರ್ಮಿಕವಾಗಿರ್ತಕ್ಕಂಥ ಭಾವನೆಗಳನ್ನು ಮನಸ್ಸಿನಲ್ಲಿ ಉದ್ಭವ ಆಗ್ತವೆ ಯಾವುದೋ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ಯಾವುದೇ ಒಂದು ವಿಚಾರಗಳನ್ನ ಗುರುಗಳಿಂದ ತಿಳ್ಕೊಳ್ಳುವಂಥದ್ದು ಧಾರ್ಮಿಕವಾದ ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ವಿಶೇಷ ಪೂಜೆಗಳನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಹಣಕಾಸಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನೋಡಿ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಇವತ್ತು ಹಣದಿಂದ ಲಾಭ ಪಡಿತೀರಿ ಆ ಹಣದಿಂದ ಲಾಭ ಪಡೆದಿರುವಂತದ್ದು ನಿಮ್ಮ ಸಮಸ್ಯೆಗಳನ್ನ ನೀವು ಸರಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಮಕರ ಅವರಿಗೆ ಇರತಕ್ಕಂಥದ್ದು ಬಹಳ ಎಂತ ಒಳ್ಳೆಯ ವಿಚಾರಗಳು ಯಾಕಂತಂದ್ರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಜೀವನದಲ್ಲಿದ್ದಾಗ ಸಕ್ಸಸ್ ಸಹಜವಾಗಿ ಸಿಗುತ್ತೆ ಹಾಗೆ ಮಕರ ರಾಶಿಯವರಿಗೆ ಇವತ್ತು ತಾಳ್ಮೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮೇಲಾಗಿ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಮನಸ್ಸು ಉಕ್ಕಿ ಬರ್ತಾ ಇರ್ತದೆ ಬಹಳ ವಿಶಾಲವಾಗಿರುತ್ತೆ ಮನಸ್ಸಿನ ಭಾವನೆಗಳು ಈ ಥರ ಇದ್ದಾಗ ಮಾಡುವಂತ ಕೆಲಸಗಳಲ್ಲಿ ಖಂಡಿತವಾಗಿಯೂ ಜಯಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳಿದೆ ಅವರಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುವಂತಹ ಸಾಧ್ಯತೆ ಜವಾಬ್ದಾರಿಗಳು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮ್ಮ ಮಕ್ಕಳ ಬಗ್ಗೆ ನಾನು ಸಮಯನೇ ಕೊಟ್ಟಿಲ್ವಲ್ಲ ಅನ್ನುವಂಥ ಬೇಸರ ಬಹಳ ದಿನಗಳಿಂದ ಇದೆ ನಿಮಗೆ ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೀವು ಒಬ್ಬ ತಂದೆಯಾಗಿ ಅಥವಾ ಒಬ್ಬ ತಾಯಿಯಾಗಿ ನೀವು ಅವರಿಗೆ ಏನು ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಗಿದೆ ಆ ಮಾರ್ಗದರ್ಶನವನ್ನು ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡಬೇಕಾಗತ್ತೆ ಈ ರೀತಿ ಮಾಡುವಂಥದ್ರಿಂದ ನಿಮಗೆ ಮನೆತನಕ್ಕೆ ನಿಮ್ಮ ಮಕ್ಕಳಿಗೆ ಬಹಳಷ್ಟು ನಿಮ್ಮ ಜವಾಬ್ದಾರಿಯನ್ನು ಪೂರೈಸಿರುವಂತಹ ಸಮಾಧಾನ ನಿಮಗೆ ಆಗುವಂಥದ್ದು ಇನ್ನು ನಿಮ್ಮ ಸಂಗಾತಿಯನ್ನು ಭೇಟಿಯಾದ ಮೇಲೆ ಬೇರೇನು ಬೇಕಾಗಿರೋಲ್ಲ ನಿಮಗೆ ಭಾಳ ಖುಷಿಯಾಗಿದೆ ಸಂತೋಷವಾಗಿದೆ ನೆಮ್ಮದಿಯಾಗಿದೆ ನಾನು ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ ಎಷ್ಟೇ ಕೆಟ್ಟ ವಿಚಾರಗಳಿದ್ರೂ ಕೂಡ ಅದೆಲ್ಲವೂ ಹೋಗಿ ಮನಸ್ಸು ನಿರಾಳವಾಗಿ ಆಗುವಂತಹ ಸಾಧ್ಯತೆಗಳಿದೆ ಮತ್ತು ವಿಚಾರ ಗೋಷ್ಠಿಗಳು ಕೆಲವೊಂದು ಪ್ರದರ್ಶನಗಳು ಇವತ್ತು ನಿಮಗೆ ಹೊಸ ಜ್ಞಾನಗಳನ್ನ ಹೊಸ ಹೊಸ ವ್ಯಕ್ತಿಗಳ ಸಂಪರ್ಕಗಳನ್ನ ಒದಗಿಸಿಕೊಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಜಗಳಗಳ ಸರಣಿಯನ್ನೇ ಹೊಂದಿದ್ದು ಬೇಗ ಕೋಪಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟು ಸಮಾಧಾನವಾಗಿರ್ತೀರಿ ಅಷ್ಟೇ ಒಂದೊಂದು ಸಲ ಕೋಪ ಬಂತು ಅಂತಂದರೆ ಏನು ತಡ್ಕೊಳ್ಳೋಕಾಗಲ್ಲ ಸರಿ ಇದೆಯಾ ತಪ್ಪಿದೆಯಾ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕೋಪವನ್ನು ಆಗಾಗ ಬರುತ್ತೆ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡ್ರೆ ಇನ್ನೂ ತುಂಬ ಅದ್ಭುತವಾದಂತಹ ವ್ಯಕ್ತಿತ್ವ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದರೆ ಆ ಸಮಸ್ಯೆಯನ್ನು ಆಗಿಂದಾಗಲೇ ಸರಿ ಮಾಡ್ಕೊಂಬಿಡಿ ಸುಮ್ಮನೆ ಅದನ್ನ ಮುಂದೆ ಬಿಟ್ಟು ಬಿಟ್ಟು ಕೆಲವೊಂದು ಗೊಂದಲಕ್ಕೆ ಎಡೆ ಮಾಡಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸಾಯಂಕಾಲ ಸಮಯ ಸಿಗುತ್ತೆ ಮೊಬೈಲ್ ಫಿಲ್ಮ್ ನೋಡ್ಬೋದು ಯಾವುದೇ ಚಲನಚಿತ್ರಕ್ಕೆ ಹೋಗ್ಬೋದು ನಾಟಕ ನೋಡ್ಬೋದು ಅಥವಾ ಯಾವುದೇ ಹಿತೈಷಿಗಳ ಜೊತೆಯಲ್ಲಿ ಸಮಯ ಟೈಮ್ ಪಾಸ್ ಮಾಡುವಂತಹ ಸಾಧ್ಯತೆಗಳಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಆಗ್ಲಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ ಐದು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ನೋಡಿ ಒಂದು ಚಿಂತೆ ಇರುತ್ತೆ ಏನು ಚಿಂತೆ ಒಂದು ಚಿಂತೆ ಇದೆ ಮನೆ ಬಗ್ಗೆ ಒಂದು ಚಿಂತೆ ಇದೆ ಅನಾರೋಗ್ಯದ ಒಂದು ಚಿಂತೆ ಇದೆ ನನ್ನ ಚಿಂತೆ ಯಾರು ಕೇಳಲಿಲ್ಲ ಅಲ್ವಾ ಅನ್ನುವಂತಹ ಚಿಂತೆನೂ ಕೂಡ ಇದೆ ನಿಜನ ಸುಳ್ಳ ಕಾಮೆಂಟ್ ಮಾಡಿ ಬೇಕಿದ್ರೆ ಯಾಕಂತಂದ್ರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಾರವಾಗಿದೆ ಮನಸ್ಸು ನೋವಿನಲ್ಲಿದೆ ಏನಪ್ಪಾ ನನಗಿದು ಅನಾರೋಗ್ಯ ಬೇರೆ ಕಾಡ್ತಾ ಇದೆಯಲ್ಲ ನನಗೆ ಈ ಅನಾರೋಗ್ಯ ಒಂದು ಸರಿ ಆಯ್ತು ಅಂತಂದ್ರೆ ನಾನು ಏನೇನೋ ಮಾಡ್ಬೋದು ಅನ್ನುವಂತಹ ಭಾವನೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಅನಾರೋಗ್ಯದ ಬಗ್ಗೆ ಹೆಚ್ಚೇನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಗಂಭೀರವಾಗಿರಿ ಖಂಡಿತವಾಗಲೂ ನಿಮಗೆ ಆರೋಗ್ಯ ಚೇತರಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಆಸ್ಪತ್ರೆಗಳಿಗೆ ಭೇಟಿಯಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗತ್ತೆ ಇನ್ನು ನಿಮಗೆ ನಿಮ್ಮ ಸರಿಯಾದ ಒಂದು ಮನೋಭಾವ ನಿಮ್ಮ ಸರಿಯಾದ ಒಂದು ಮನಸ್ಥಿತಿಯನ್ನ ನೀವು ಇವತ್ತು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಸಿಗುವಂತಹ ಸಾಧ್ಯತೆಗಳಿದೆ ಇವತ್ತು ಸ್ವಂತವಾಗಿ ನೀವೇ ಸಲ್ಫ್ ದಿಂದ ಸ್ವಲ್ಪ ದುಡ್ಡನ್ನ ಹೊಂದುವಂತಹ ಸಾಧ್ಯತೆಗಳಿದೆ ಹಣವನ್ನ ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುವಂತದ್ದು ನೀವೇ ಏನೋ ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ದುಡಿಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮನೆಯಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡಿಕೊಳ್ಳುವಂತಹ ಮುಂಚೆ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಅಥವಾ ದೊಡ್ಡ ಕೆಲಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಹಿರಿಯರ ಅಥವಾ ಗುರುವ ಗುರುಗಳ ಒಂದು ಸಹಾಯವನ್ನ ಪಡ್ಕೊಳ್ಳುವಂಥದ್ದು ಬಹಳ ಒಳ್ಳೇದು ಒಂದು ವೇಳೆ ನೀವು ಹಿರಿಯರ ಒಂದು ಸಲಹೆ ಸಹಕಾರ ತೆಗೆದುಕೊಳ್ಳದೆ ಇದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ ಮತ್ತು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಸಮಚಿತ್ತದಿಂದ ಅದನ್ನ ನಿಮ್ಮ ಹುಷಾರಿಯಿಂದ ನಿಮ್ಮ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯನ್ನ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇದೆ ಬಹಳಷ್ಟು ವಿಷಯಗಳನ್ನ ನಾವಿಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಅಂತ ನಾನು ಅನ್ಕೋತೀನಿ ಯಾಕಂತಂದ್ರೆ ಬಹಳಷ್ಟು ನಾನು ದುಡಿತಾ ಇದ್ದೀನಿ ಹಣನೇ ಉಳಿತಾ ಇಲ್ಲ ಏನು ಮಾಡೋದು ಹೋಗು ಅನ್ನುವಂತಹ ಒಂದಿಷ್ಟು ಬೇಸರಗಳು ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ತಾಳ್ಮೆ ಅನ್ನುವಂಥದ್ದಿರಲಿ ಇನ್ನೊಂದಿಷ್ಟು ಏನೋ ಒಂದು ಡಿಫ್ರೆಂಟಾಗಿ ಆಗಿ ಸ್ವಲ್ಪ ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದು ಬಹಳಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ ಅನ್ನುವಂಥದ್ದು ಇನ್ನು ಅನೇಕ ಜನರಿಂದ ನೀವು ಹಿಂದೆ ಉಳಿಬೇಕಾಗತ್ತೆ ಇಲ್ಲದೇ ಇದ್ರೆ ನೀವು ಇನ್ನೂ ಟೆನ್ಷನ್ ಮಾಡಿಕೊಂಡು ಬೇಸರ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕುಳಿತಿದ್ರೆ ಇನ್ನೂ ನೀವು ಹಿಂದೆ 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 ಹೋಗಬೇಕಾಗುತ್ತೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಬಿಟ್ಟಾಕಿ ಆಗಿರುವಂಥದ್ದನ್ನು ಪಕ್ಕ ಕಿಡಿ ಹೋಗ್ತಾ ಇರಿ ಮುಂದೆ ಖಂಡಿತ ಒಳ್ಳೇದಾಗುತ್ತೆ ಇನ್ನು ಕೆಲವೊಂದು ಜನರಿಗೆ ಮದುವೆ ವಿಚಾರವಾಗಿ ಮಾತುಕತೆಗಳ ಬಗ್ಗೆ ಒಂದಿಷ್ಟು ಬದಲಾವಣೆಗಳು ಏನೋ ಒಂದು ಮೂಮೆಂಟ್ಸ್ಗಳು ನಡೆಯುವಂಥದ್ದಿದೆ ಸಾಯಂಕಾಲದ ವೇಳೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆಯ ಹೊಂದಾಣಿಕೆಗಳು ಕಂಡು ಬರುತ್ತೆ ಸಣ್ಣ ವಿಚಾರಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಆ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ನಿಕಟ ವ್ಯಕ್ತಿಗಳ ಜೊತೆಯಲ್ಲಿ ಮಾತುಕತೆ ಆ ಆಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಮೂರು ಇನ್ನು ಮೀನರಾಶಿ ಮೀನರಾಶಿಯವರ ಬಗ್ಗೆ ಇವತ್ತು ನೋಡಿ ಯಾವತ್ತಿಗೂ ನೀವು ಹೇಗಿದ್ದೀರಪ್ಪ ದಯಾಳುಗಳು ಯಾರೇನೇ ಕಷ್ಟಗಳು ಅಂತ ಅಂದ್ಕೊಂಡು ಕೂಡ ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಿ ನಿಮ್ಮ ಹತ್ರ ಏನೋ ದುಡ್ಡಿದೆ ಅಂತಂದ್ ಕೂಡ್ಲೆ ಕೊಟ್ಬಿಡ್ತೀರಿ ಅವರಿಗೆ ಕೊಟ್ಟು ನೀವು ಸಂತೋಷ ಪಡುವಂತಹ ವ್ಯಕ್ತಿತ್ವ ಅದೆಷ್ಟೋ ಹತ್ರ ಬಯಸ್ಕೊಂಡಿದ್ದೀರಿ ಒಮ್ಮೆಮ್ಮೆ ಅದು ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ ಯಾಕಂತಂದರೆ ಈ ರೀತಿಯಾದಂಥ ಅನುಭವ ಬಹಳಷ್ಟು ನಿಮ್ಮ ಜೀವನದಲ್ಲಿ ನಡೆದಿದೆ ಯಾಕೆ ಆರ್ಥಿಕವಾಗಿರತಕ್ಕಂಥ ದೃಷ್ಟಿಕೋನದಿಂದನೂ ಕೂಡ ಇವತ್ತು ಮಿಶ್ರವಾಗಿದೆ ಆದರೆ ಒಂದು ಹಂತದಲ್ಲಿ ಸಹಾಯ ಮಾಡಿ ಸಮಾಜ ಸೇವೆ ಮಾಡ್ಕೊಳ್ಳಿ ಸಹಾಯ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಯಾವತ್ತಿಗೂ ದಯಾಳುಗಳು ದಯಾಮಯಿಗಳು ಪ್ರಾಬ್ಲಮ್ ಅಂತಂತಂದ್ರೆ ಸುಮ್ಮನೆ ಕೇಳೋರಲ್ಲ ನಿಮ್ ಕಷ್ಟನು ಬದಿಗಿಟ್ಟು ಸಹಾಯ ಮಾಡ್ತಿರಲ್ಲ ಮಾಡಿ ಬಟ್ ಆದ್ರೆ ದೈನಂದಿನ ಚಟುವಟಿಕೆಗಳು ನಿಮ್ಮ ಹಣಕಾಸಿನ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡೋದು ಬಹಳ ಮುಖ್ಯ ಬರೀ ಸಹಾಯ ಮಾಡೋದು ಮುಖ್ಯ ಅಲ್ಲ ನೀವು ಕೂಡ ಆ ರೀತಿಯಾಗಿ ಸದೃಢವಾಗಿ ಬೆಳೆದ್ ನಿಂತ್ರೆ ಅದು ಇನ್ನೊಂದಿಷ್ಟು ಮೆರುಗನ್ನ ತರುತ್ತೆ ಅನುಕೂಲತೆಯನ್ನು ತರುತ್ತೆ ಅನ್ನುವಂಥದ್ದು ಇವತ್ತು ನೀವು ಗಮನಕ್ಕೆ ಇಟ್ಕೋಬೇಕು ಈ ವಿಡಿಯೋದಿಂದ ಕಲಿಬೇಕಾಗಿರುವಂಥ ಬಹುಮುಖ್ಯವಾದ ವಿಚಾರ ನೀವು ಏನೋ ಹಣಕಾಸಿನ ಪ್ರಯೋಜನ ಇವತ್ತು ಇದೆ ಸ್ವಲ್ಪ ಕಠಿಣ ಪರಿಶ್ರಮಗಳನ್ನು ಪಡಬೇಕಾಗುತ್ತೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಒತ್ತಡ ಇದ್ರೂ ಕೂಡ ಅದನ್ನು ನೀವು ಬಹಳ ಬೇಗ ನಿಭಾಯಿಸುವಂಥ ಚಾಕಚಕ್ಯತೆಯೂ ಕೂಡ ನಿಮ್ಮಲ್ಲಿರೋದ್ರಿಂದ ನೀವು ಹೆಚ್ಚಿನ ಒಂದು ಗಮನವನ್ನು ಕೆಲಸದ ವಿಚಾರದಲ್ಲಿ ಇಡಬೇಕಾಗುತ್ತೆ ಸಂಜೆ ಸ್ವಲ್ಪ ಮನೆಗೆ ಬೇಕಾಗಿರ್ತಕ್ಕಂತಹ ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಇವತ್ತು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮಲ್ಲಿರುವಂಥ ದುಡ್ಡು ಕೂಡ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅನಿರೀಕ್ಷಿತವಾಗಿರತಕ್ಕಂತಹ ಪ್ರಯಾಣ ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ನೀವು ನಿರೀಕ್ಷೆ ಮಾಡಲ್ಲ ಸ ಸಡನ್ ಆಗಿ ಏನೋ ಒಂದು ಪ್ರಯಾಣಕ್ಕೆ ಹೋಗುವಂತಹ ಸನ್ನಿವೇಶಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿದೆ ಏನೋ ದೂರದ ಊರಿನಿಂದ ಆ ಯಾವುದೋ ಒಂದು ಸುದ್ದಿಗಳನ್ನ ನೀವು ಇವತ್ತು ಕೇಳುವಂತಹ ಸಾಧ್ಯತೆಗಳಿದೆ ಒತ್ತಡದಿಂದ ಕೂಡಿದ್ರೂ ಕೂಡ ಸಾಯಂಕಾಲ ನಿಮಗೆ ಸಮಯ ಸಿಗುತ್ತೆ ಇವತ್ತು ಟೋಟಲ್ ಆಗಿ ಏನಾಗುತ್ತೆ ಲಾಭಕಾರಕವಾದ ದಿನ ಆಗಿರುತ್ತೆ ವೈವಾಹಿಕ ಜೀವನದಲ್ಲಿ ಇವತ್ತು ಮೋಜು ಸಂತೋಷ ಆನಂದವನ್ನ ತರುವಂತಹ ಒಂದು ವಿಶೇಷವಾಗಿರತಕ್ಕಂತಹ ದಿನ ಆಗಿರತಕ್ಕಂಥದ್ದು ಜೊತೆಗೆ ಇವತ್ತೇನು ಗೊತ್ತಾ ಜ್ಞಾನವನ್ನ ಪಡೆಯುವಂತಹ ವ್ಯಕ್ತಿಯನ್ನ ಭೇಟಿಯಾಗುವಂತಹ ದಿನ ಮತ್ತು ನೀವು ಜ್ಞಾನವನ್ನ ಪಡೆದುಕೊಳ್ಳುವಂತಹ ದಿನ ಇವತ್ತು ಜೀವನ ನಿಮಗೆ ಅರ್ಧಮರ್ಧ ಪಾಠ ಕಲಿಸ್ಬಿಟ್ಟಿರ್ತದೆ ಜೊತೆಗೆ ಯಾವುದೋ ಒಂದು ವ್ಯಕ್ತಿಗಳಿಗೆ ಭೇಟಿಯಾಗಿ ಅವರ ಅನುಭವವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ದಿನ ಕೂಡ ಇವತ್ತು ಆಗಿರ್ತಕ್ಕಂಥದ್ದು ಇದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಇವತ್ತು ಎಷ್ಟೋ ಹಳೆಯ ಸಮಸ್ಯೆಗಳು ಹಳೆಯ ಗೊಂದಲಗಳಿಗೆ ಇವತ್ತು ಎಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಮೀನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮೀನ್ ರಾಶಿಯವರಿಗೆ ಇವತ್ತು ತುಂಬಾ ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂಥ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ